ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಬದುಕಿರುವವರಿಗೆ ಜೆಡಿಎಸ್ ವಿಲೀನ ಆಗಲ್ಲ ಯಾವ ಪಕ್ಷದ ಜೊತೆಗೂ ವಿಲೀನ ಆಗಲ್ಲ ನಮ್ಮದು ಪ್ರಾದೇಶಿಕ ಪಕ್ಷ ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಕಳೆದ ನಾವು ಅಧಿಕಾರಕ್ಕೆ ಅರಸಿ ಹೋಗಿರತಕ್ಕಂತವರು ಅಲ್ಲ ಕಳೆದ 10 ವರ್ಷಗಳಿಂದ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿದ್ದೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ಜಾತ್ಯತೀತ ಜನತಾ ದಳದ ಪ್ರಮುಖ ರುವಾರಿಗಳೇನಿದ್ದಾರೆ ಸನ್ಮಾನ್ಯ ದೇವೇಗೌಡರ ಸುದೀರ್ಘವಾದಂತ ರಾಜಕಾರಣದಲ್ಲೂ ಸಹ ಅವರ 60 ವರ್ಷದ ರಾಜಕಾರಣದಲ್ಲಿ ಅವರು ವೈಯಕ್ತಿಕ ಅಂತ ಹೋರಾಟ ಮಾಡಿ ಜನರ ಸಮಸ್ಯೆಗಳ ಪರವಾಗಿ ಹೋರಾಟದ ಮುಖಾಂತರ ಈ ಪಕ್ಷವನ್ನು ಉಳಿಸಿದ್ದಾರೆ ಅವರು ಇದ್ದಂತ 60 ವರ್ಷದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಂತದ್ದು 10 ತಿಂಗಳು ಪ್ರಧಾನಮಂತ್ರಿಗಳಾಗಿ 18 ತಿಂಗಳು ಮುಖ್ಯಮಂತ್ರಿಗಳಾಗಿ ಒಂದು 2-3 ವರ್ಷ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರಾಗಿ ಅಂದ್ರೆ ಒಂದು 4 ವರ್ಷ 5 ವರ್ಷ ಅವರು ಅಧಿಕಾರದಲ್ಲಿ ಇರಬಹುದು ಉಳಿದ 55 ವರ್ಷಗಳು ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರತಕ್ಕಂತ ನಾಯಕರು ಅವರು ಕಟ್ಟಿರತಕ್ಕಂತ ಪಕ್ಷ ಇದು ಯಾವುದೋ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಪಕ್ಷ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳ ಜೊತೆ ವಿಲೀನ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಇಲ್ಲಿ ಕಾಂಗ್ರೆಸ್ನ ಒಂದು ನಿರಂತರವಾದಂತ ಈ ಒಂದು ಪಕ್ಷದ ಕತ್ತನ್ನ ಇಸ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರಗಳ ನಡವಳಿಕೆಯಿಂದ ಬೇಸತ್ತು ನಾವು ಇವತ್ತು ವಿಧಿಯಿಲ್ಲದೆ ಅನಿವಾರ್ಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡಿದ್ದೇವೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಏಕೆಂದರೆ ಕೆಲವರು ಏನಪ್ಪ ದೇವೇಗೌಡರು ಸೆಕ್ಯುಲರ್ ಐಡೆಂಟಿಟಿ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಈ ಪಕ್ಷ ಇವತ್ತು ಬೇರೆ ರೀತಿಯಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ಭಾವನೆ ಏನಿದೆ ಆ ಭಾವನೆ ಹೊಂದಿರತಕ್ಕಂಥವ್ರು ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ನಿರಂತರವಾಗಿ ಜೆ ಡಿ ಎಸ್ ಪಕ್ಷದ ಸಂಪೂರ್ಣ ಅವನತಿಯನ್ನು ಕಾಣಬೇಕು ಅಂತ ಕನಸು ಕಟ್ಟಿರ್ತಕ್ಕಂಥ ಕೆಲವು ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಇಲ್ಲಿಂದಲೇ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಅವರ ನಡವಳಿಕೆಗಳಿಂದ ಬೇಸತ್ತು ಅನಿವಾರ್ಯವಾಗಿ ಕೆಲವು ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ ಆದರೆ ಆ ನಿರ್ಧಾರಗಳು ರಾಜ್ಯಕ್ಕೆ ಮಾರಕವಾಗ್ತಕ್ಕಂಥ ವಿಷಯಗಳಿದ್ದರೆ ಜನತೆಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದರೆ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಮ್ಮ ರಾಜಕೀಯದ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಇವತ್ತು ಉದಾಹರಣೆಗೆ ನಿಮ್ಮ ಗಮನಕ್ಕೆ ತರ್ತೇನೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಯಾವೊಂದು ಅಪಪ್ರಚಾರ ಮಾಡ್ತಾರೆ ಗುಜರಾತ್ ಅವರು ಮುಖ್ಯ ಪ್ರಧಾನಮಂತ್ರಿಗಳಿದ್ದಾಗ ಯಾವ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರು ಗುಜರಾತ್ ಅವರ ಸರ್ಕಾರ ತೆಗಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕಾರಣ ಡಿ ಎಂ ಕೆ ಪಕ್ಷದ ಎಲ್ ಟಿ ಟಿಯ ಒಂದು ಅಲ್ಲಿಯ ಪ್ರಕರಣಗಳೇನಿತ್ತು ರಾಜೀವ್ ಗಾಂಧಿ ಅವರ ಹತ್ಯೆಯ ಪ್ರಕರಣ ಏನಿತ್ತು ಅದನ್ನ ಮೂಲ ಕಾರಣ ತೋರಿಸಿ ಅವತ್ತು ಗುಜರಾತ್ ಸರ್ಕಾರ ತೆಗೆದ್ರು ನಂತರ ಅದೇ ಡಿ ಎಂ ಕೆ ಪಕ್ಷದ ಜೊತೆ ಸುಮಾರು 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ರಾಜ್ಯ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇದೇ ಡಿ ಎಂ ಕೆ ಪಕ್ಷದವರು ಕಾಂಗ್ರೆಸ್ ಜೊತೆನೂ ಸರ್ಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಜೊತೆನೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರು ಯಾವ ಲಲ್ಲು ಪ್ರಸಾದ್ ಅವರ ಜೊತೆನಲ್ಲಿ ಹೊಂದಾಣಿಕೆ ಮಾಡಿ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿ ಒಂದು ಚುನಾವಣೆಯನ್ನು ಹೊಂದಾಣಿಕೆ ಮುಖಾಂತರ ನಡೆಸಿದ್ರು ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡೇ ಚುನಾವಣೆ ನಡೆಸಿದ್ರು ಬಿ ಜೆ ಪಿ ಸೋಲನ್ನು ಕಾಣುತ್ತಲ್ಲಿ ಬಿಹಾರದಲ್ಲಿ 2015-16 ಚುನಾವಣೆಯಲ್ಲಿ ಅವತ್ತು ಯಾವ ಜೆ ಡಿ ಆರ್ ಜೆ ಡಿ ಜೊತೆ ಸಂಬಂಧ ಬೆಳೆಸಿ ಸೀಟ್ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂಥ ನಿತೀಶ್ ಕುಮಾರ್ ಅವರು ನಂತರ ಪುನಃ ಆರ್ ಜೆ ಡಿ ಪಕ್ಷಕ್ಕೆ ಕೈ ಬಿಟ್ಟು ದ್ರೋಹ ಮಾಡಿದ್ದಾರೆ ಅಂತಕ್ಕಂಥ ಪದ ಬಳಸಲ್ಲ ಅವರ ರಾಜಕೀಯದ ತೀರ್ಮಾನ ತೆಗೆದುಕೊಂಡ್ರು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ರು ಈ ದೇಶದ ರಾಜಕಾರಣದಲ್ಲಿ ಇವತ್ತಿನ ದಿನ ಯಾವ ಸಿದ್ಧಾಂತಗಳು ಯಾವ ಪಕ್ಷಕ್ಕೂ ಇಲ್ಲ ಯಾಕೆಂದರೆ ಇವತ್ತು ಬೆಳಗ್ಗೆ ನಾನು ಯಾವುದೋ ಡೆಕರಾನ್ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಓದ್ತಾ ಇದ್ದೆ ಯಾವ ಪಕ್ಷಗಳು ಸಿದ್ಧಾಂತದ ಮೇಲೆ ನಡೀತಾ ಯಾವ ಪಕ್ಷಕ್ಕೂ ಯಾವುದೇ ಐಡಿಯಾಲಜಿಗಳಿಲ್ಲ ಪ್ರತಿಯೊಂದು ಪಕ್ಷಗಳು ಇರತಕ್ಕಂಥದ್ದು ಅಧಿಕಾರ ಯಾವ ರೀತಿ ಹಿಡಿಯಬೇಕು ಅನ್ನೋದಷ್ಟೇ ಇದು ಯಾವ ಪಕ್ಷಕ್ಕೂ ಹೊರತಾಗಿರ್ತಕ್ಕಂಥದ್ದಲ್ಲ ಅದರಿಂದ ನಾವು ಇವತ್ತು ಹೌದು ಸ್ವಲ್ಪ ಕಾಂಗ್ರೆಸ್ನ ಪಕ್ಷದ ಜೊತೆ ಯಾವೊಂದು ದೇವೇಗೌಡರ ಒಂದು ಸಿದ್ಧಾಂತಗಳಿಗೆ ಗೌರವಿಸಬೇಕು ಅಂತೇಳಿ ನಾವುಗಳು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅದರಿಂದ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ನ ಕೆಲವು ನಾಯಕರಿಂದ ಆದಂಥ ಬೆಳವಣಿಗೆಯಿಂದ ಹಿನ್ನಡೆ ಆಗಿದೆ ಆ ಹಿನ್ನಡೆಯನ್ನು ಸರಿಪಡಿಸಿ ಮತ್ತೆ ನಮ್ಮ ಪಕ್ಷವನ್ನು ಸ್ವತಂತ್ರವಾಗಿ ಮುಂದಿನ 2023 ಚುನಾವಣೆ ಇಲಾಖೆ ಉಪಚುನಾವಣೆಗಳ ಫಲಿತಾಂಶಗಳೇನಿದೆ ಅದು ಜನಾದೇಶದ ಅಭಿಪ್ರಾಯಗಳಲ್ಲ ಉಪಚುನಾವಣೆಗಳು ಓಕೆ ಇದು ಕುಮಾರಸ್ವಾಮಿ ಅವರ ಸ್ಪಷ್ಟನೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಪಕ್ಷಗಳ ಬಗ್ಗೆ ಅವರು ಉದಾಹರಣೆಯನ್ನು ಕೊಟ್ಟಿದ್ದು ನಿಜ ಆದರೆ ದೇವೇಗೌಡರ ತತ್ವ ಆದರ್ಶದ ಮೇಲೆ ರೂಪಿತಗೊಂಡಿರತಕ್ಕಂಥ ಜೆ ಡಿ ಎಸ್ ಅನ್ನು ನಾನು ಬದುಕಿರುವವರೆಗೂ ಯಾವ ಪಕ್ಷಗಳೊಂದಿಗೂ ಕೂಡ
ವಿಲೀನ ಮಾಡಕ್ಕೆ ಬಿಡಲ್ಲ. ವಿಲೀನ ಅಂತಕಂತದ್ದೆಲ್ಲ ಶುದ್ಧ ಸುಳ್ಳು ಅಂತಕಂತ ಮಾತನ್ನ ನಿನ್ನೆನು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದರೆ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದರು. ಇವತ್ತು ಕೂಡ ಅದೇ ಹೇಳಿಕೆಯನ್ನು ಪುನರಾವರ್ತಿಸಿದ್ದಾರೆ.